ಯಾವ ದುರ್ಘಟನೆ ಇನ್ನೆಂದೂ ಆಗದಿರಲಿ ಅಂತ ಹೇಳಿ ಕಳೆದ ಇಡೀ ವರ್ಷ ಕೊಡಗಿನ ಜನ ಬೇಡಿಕೊಳ್ತಾ ಇದ್ರು. ಆ ದುರ್ಘಟನೆ ಆಗ್ತಾ ಇದೆ. ತೋರಾ ಗ್ರಾಮದಲ್ಲಿ, ಕೊಡಗಿನ ತೋರಾ ಗ್ರಾಮದಲ್ಲಿ ಭೀಕರವಾಗಿ ಭೂಕುಸಿತ ಉಂಟಾಗಿದೆ. ಇಡೀ ಬೆಟ್ಟಕ್ಕೆ ಬೆಟ್ಟವೇ ಕುಸಿತ ಬಿದ್ದಿದೆ. 10ಕ್ಕಿಂತ ಅಧಿಕ ಮನೆಗಳೇ ಕಾಣಿಸ್ತಾ ಇಲ್ಲ. 10 ಮನೆಗಳು ರಾತ್ರಿ ಇತ್ತು, ಬೆಳಗ್ಗೆ ಇಲ್ಲ. 10 ಮನೆಗಳು ರಾತ್ರಿ ಇತ್ತು, ಈಗ ನೋಡಿದ್ರೆ 10 ಮನೆ ಇಲ್ಲ. ಬೆಟ್ಟಕ್ಕೆ ಬೆಟ್ಟವೇ ಕುಸಿದು 10ಕ್ಕಿಂತ ಅಧಿಕ ಮನೆಗಳೇ ಕಣ್ಮರೆ. ಇಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ತೋರಾ ಗ್ರಾಮದಲ್ಲಿ ಘಟನೆಯಾಗಿದೆ. ಬೆಟ್ಟ ಕುಸಿದ ಸ್ಥಳದಿಂದ ಸುವರ್ಣ ನ್ಯೂಸ್ನ ಪ್ರತ್ಯಕ್ಷ ವರದಿ ಇರುತ್ತೆ. ಕಣ್ಮರೆ ಯಾರ್ಯಾರಾದ್ರು, 10 ಮನೆ ಜನ ಇದ್ದೀರಾ, ಮಳೆ ಆರ್ಭಟ ನೋಡಿ ಮನೆ ಖಾಲಿ ಮಾಡಿದ್ರಾ, ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲ ನಮಗೆ. ಎಲ್ಲಾದರೂ ಹೋಗಿರಬಹುದಾ ಸುರಕ್ಷಿತ ಸ್ಥಳಕ್ಕೆ, ನಮಗೆ ಗೊತ್ತಿಲ್ಲ. ಆದರೆ 10ಕ್ಕೆ 10 ಮನೆಗಳು ಕಣ್ಮರೆಯಾಗಿವೆ. 10 ಮನೆಯಲ್ಲಿ ಯಾವ ಜನ ಇದ್ರು, ಅದರ ಫ್ರೆಂಡ್ಸ್ ಯಾರಾದರೂ ಇದ್ರೆ ಬೇರೆ ಕಡೆಯವ್ರಿಗೆ ಯಾರಾದರೂ ಹೇಳ್ತಾರಾ, ನಮಗೆ ಗೊತ್ತಿಲ್ಲ. ಅಲ್ಲಿಂದ ಪ್ರತ್ಯಕ್ಷ ವರದಿ. ಪ್ರತಿನಿಧಿ ಪ್ರಜ್ವಲ್ ಈ 10 ಮನೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರಕ್ಕೆ ಏನೊಂದು ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ ಜಿಲ್ಲೆಯ ಜನ. ಅದರಲ್ಲೂ ಪ್ರಮುಖವಾಗಿ ಕೊಡಗಿನ ವಿರಾಜಪೇಟೆ ತಾಲೂಕಿನ ತೋರಾ ಎಂಬ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿ ಇಬ್ಬರು ಸಾವನ್ನಪ್ಪಿದ್ದು 8ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಖುದ್ದು ಸುವರ್ಣ ನ್ಯೂಸ್ ತಂಡ ಇವತ್ತು ಆ ಒಂದು ಸ್ಥಳದಲ್ಲಿರ್ತಕ್ಕಂಥದ್ದು. ನೀವೇನೀಗ ನೋಡ್ತಾ ಇದ್ರೆ ಇದು ವಿರಾಜಪೇಟೆ ತಾಲೂಕಿನ ತೋರಾ ಎಂಬ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ನಮ್ಮ ಕ್ಯಾಮರಾ ಪರ್ಸನ್ ಪ್ರದೀಪ್ ಅವರು ಏನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಟ್ಟದ ಮೇಲ್ಭಾಗದಿಂದ ಯಾವ ರೀತಿ ಈ ಒಂದು ಬೆಟ್ಟ ಸಂಪೂರ್ಣವಾಗಿ ಕುಸಿದು ಹರಿದು ಬಂದಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಈಗ ಏನು ನಿಮ್ಮ ಬಲಭಾಗದಲ್ಲಿ ಏನು ನೋಡ್ತಾ ಇದ್ರೆ ಆ ಬಲಭಾಗದಷ್ಟು ಎತ್ತರವಿದ್ದಂತಹ ಬೆಟ್ಟ ಇದೀಗ ಸಂಪೂರ್ಣವಾಗಿ ಕುಸಿದು ಕೆಳಭಾಗಕ್ಕೆ ಹರಿದು ಬಂದಿರತಕ್ಕಂಥದ್ದು. ಇದರ ಪರಿಣಾಮವಾಗಿ ಇಲ್ಲಿದ್ದಂತಹ 9ಕ್ಕೂ ಅಧಿಕ ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿವೆ. ಇದೇ ಸ್ಥಳದಲ್ಲಿ ಏನೊಂದು ಇಬ್ಬರ ಮೃತದೇಹ ಕೂಡ ದೊರೆತಿರ್ತಕ್ಕಂಥದ್ದು ತುಂಬ ಅಂದರೆ ಹೇಳೋದಕ್ಕೆ ಆಗದಷ್ಟು ಒಂದೊಂದು ರಣಭೀಕರವಾದಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿನ ಮರಗಳ ಪರಿಸ್ಥಿತಿ ನೋಡಬಹುದು ನಾವು, ಯಾವ ರೀತಿ ಬೃಹತ್ತಾದ ಮರಗಳು ಯಾವ ರೀತಿಯಾಗಿ ಇಲ್ಲಿ ಮುರಿದು ಹೋಗಿದ್ದಾವೆ ಅಂತ. ಅಷ್ಟರ ಮಟ್ಟಿಗೆ ಭೀಕರತೆಯಿಂದ ಈ ಒಂದು ಭೂಕುಸಿತ ಈ ಭಾಗದಲ್ಲಿ ಉಂಟಾಗಿರ್ತಕ್ಕಂಥದ್ದು. ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಪ್ರಮಾಣದಲ್ಲಿ ಏನು ಭೂಕುಸಿತ ಆಗಿದೆ. ಈ ಭೂಕುಸಿತದಿಂದಾಗಿ ಈಗಾಗಲೇ 9 ಕುಟುಂಬಗಳು ಅತಂತ್ರರಾಗಿರ್ತಕ್ಕಂಥ, ಅದರಲ್ಲಿ ಒಂದು ಕುಟುಂಬದ ಇಬ್ಬರೇನು ಸಾವನ್ನಪ್ಪಿರ್ತಕ್ಕಂಥ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ರೆ. ಇನ್ನು ಮೇಲ್ಭಾಗದ ಬೆಟ್ಟದ ಮೇಲೆ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ, ಆ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬೆಟ್ಟದ ಮೇಲೆ ಕಲ್ಲು ಇದೆ. ಆ ಕಲ್ಲಿನ ಬರೆಯಲ್ಲಿ ಏನು ಮಣ್ಣು ಸಂಪೂರ್ಣವಾಗಿತ್ತು, ಆ ಮಣ್ಣಿನ ಅಡಿಭಾಗಕ್ಕೆ ಏನೊಂದು ನೀರು ಸೇರಿಕೊಂಡ ಪರಿಣಾಮವಾಗಿ ಅದು ಸಂಪೂರ್ಣವಾಗಿ ಕುಸಿದು ಹರಿದು ಬಂದಿರತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಇಲ್ಲಿ ರಣಭೀಕರತೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ರಕ್ಷಣಾ ತಂಡಗಳು ಇದೀಗ ಕಣ್ಮರೆಯಾಗಿರ್ತಕ್ಕಂತಹ ಏನೊಂದು 9 ಮಂದಿ ಏನಿದ್ದಾರೆ, ಅವರು ಎಲ್ಲಿದ್ದಾರೆ ಎಂಬ ಒಂದು ಅವರನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಸುವರ್ಣ ನ್ಯೂಸ್ ತಂಡ ಆ ಸ್ಥಳಕ್ಕೂ ಕೂಡ ಹೋಗುತ್ತೆ. ಇಲ್ಲಿನ ರಣಭೀಕರತೆಯ ಯಾವ ರೀತಿ ಇದೆ ಎಂಬುದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ. ಈ ಒಂದು ಸ್ಥಳ ಇಷ್ಟೊಂದು ರಣಭೀಕರವಾಗಿ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಕೊಡಗಿನ ಬಹುತೇಕ ಪ್ರದೇಶಗಳಲ್ಲಿ ಜಲಾವೃತವಾಗಿದ್ದರೆ ಈ ಪ್ರದೇಶ ಮಾತ್ರ ಇಷ್ಟೊಂದು ಭೀಕರವಾಗಿ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಪ್ರಜ್ವಲನ್ ಸಿ, ಸುವರ್ಣ ನ್ಯೂಸ್, ಮಡಿಕೇರಿ.